ಮಳೆಯ ಅಬ್ಬರಕ್ಕೆ ಚರಂಡಿಯಿಂದ ಹೊರಬಂದಿದೆ ಸಾವಿರಾರು ಸಿರಿಂಜ್ಗಳು, ಚರಂಡಿಗಳಿಂದ ಹೊರಬಂದಿದೆ ರಾಶಿ ರಾಶಿ ಮೆಡಿಕಲ್ ತ್ಯಾಜ್ಯ. ಈ ತ್ಯಾಜ್ಯ ಕಂಡು ಜನರು ಕೂಡ ಗಾಬರಿಯಾಗಿದ್ದಾರೆ. ಇದೇನಿದು ಈ ರೀತಿ ಹೇಳಿ ನೋಡಿ. ಯಾವುದೇ ಆಸ್ಪತ್ರೆ ಆಗಲಿ ಕ್ಲಿನಿಕ್ ಆಗಲಿ ಅಲ್ಲಿರುವಂಥ ಮೆಡಿಕಲ್ ತ್ಯಾಜ್ಯ, ಆ ಮೆಡಿಕಲ್ ತ್ಯಾಜ್ಯವನ್ನು ಕಂಡು ಕಂಡಲ್ಲಿ ಬಿಸಾಡೋ ಹಾಗಿಲ್ಲ, ಎಲ್ಲಿ ಬಂದ್ರಲ್ಲಿ ಎಸೆಯೋ ಹಾಗಿಲ್ಲ, ಮಾಮೂಲಿ BBMPಗೆ ಕಸದ ಗಾಡಿಗೆ ತುಂಬೋ ಹಾಗಿಲ್ಲ. ಅದನ್ನು ವೈಜ್ಞಾನಿಕವಾಗಿ ಅದನ್ನು ಹಾಕಬೇಕಾಗುತ್ತೆ. ಆದರೆ ಇಲ್ಲಿ ಎಲ್ಲಂದ್ರಲ್ಲಿ ಸುರಿದಿದ್ದಾರೆ. ಬೂದಿಗೆರೆ ಗ್ರಾಮದ 4ನೇ ವಾರ್ಡ್ನಲ್ಲಿ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮ ಇದೆ. ರಸ್ತೆಯುದ್ದಕ್ಕೂ ಕೂಡ ರಾಶಿಗಟ್ಟಲೆ ಸಿರಿಂಜ್ಗಳು ಬಿದ್ದಿದ್ದಾವೆ. ಜನ ಆತಂಕದಲ್ಲಿದ್ದಾರೆ. ತ್ಯಾಜ್ಯ ವಿಲೇವಾರಿಯಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ ಅಲ್ಲಿರುವಂಥ ಕ್ಲಿನಿಕ್ಗಳು ಅಂತ ಹೇಳಿ. ಇಷ್ಟೆಲ್ಲ ನಡೆದರೂ ಕೂಡ ಅಲ್ಲಿನ ಗ್ರಾಮ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ದೃಶ್ಯಾವಳಿಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ಸಿರಿಂಜ್ಗಳು ಬಳಸಿ ಬಿಸಾಡಲಾದಂಥ ಇಂಜೆಕ್ಷನ್ಗಳು, ಜೊತೆಗೆ ಅಲ್ಲಿರುವಂಥ ಅನೇಕ ವೈದ್ಯಕೀಯ ಬಳಕೆಯಾದಂಥ ವಸ್ತುಗಳು ಸಾಮಗ್ರಿಗಳಲ್ಲಿದ್ದಾವೆ. ಈ ರೀತಿ ತ್ಯಾಜ್ಯಗಳು ಅಲ್ಲಲ್ಲಲ್ಲಿ ಕಂಡು ಬರ್ತಾ ಇರೋದ್ರಿಂದ ಒಂದು ರೀತಿ ಆತಂಕ ಭಯ, ಎಲ್ಲಂದರಲ್ಲಿ ಹಾಗೆ ಸುರಿಯೋ ಹಾಗಿಲ್ಲ, ವೈಜ್ಞಾನಿಕವಾಗಿ ಅದನ್ನು ಸಂಸ್ಕರಣೆ ಮಾಡಬೇಕಾಗತ್ತೆ, ವಿಲೇವಾರಿ ಮಾಡಬೇಕಾಗತ್ತೆ. ಆದರೆ ಎಲ್ಲಂದರಲ್ಲಿ ಸುರಿದಿರೋ ಪರಿಣಾಮ ಮೋಸ್ಟ್ಲಿ ಚರಂಡಿಗೆ ಹಾಕಿರ್ತಾರೆ, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ. ಆದರೆ ಮಳೆಯ ಕಾರಣಕ್ಕಾಗಿ ಎಲ್ಲ ಚರಂಡಿಗಳು ತುಂಬಿ ಹರಿತಾ ಇದ್ದಾವೆ. ಹಳೆದು ಹಿಂದೆ ಬಿದ್ದಿದ್ದಂಥ ಎಲ್ಲ ತ್ಯಾಜ್ಯವೂ ಕೂಡ ಈಗ ಮೇಲೆ ಬರ್ತಾ ಇದೆ. ಇಲ್ಲಿನ ಜನ ಇದನ್ನು ಕಂಡು ಗಾಬರಿ ಆಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನೋಡ್ತಾರೆ. ಸುರೇಶ್ ಬಾಬು, ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಾಗಿದೆ. ವೈದ್ಯಕೀಯವಾಗಿ ಬಳಸಲಾದಂಥ ಸಾಮಗ್ರಿಗಳನ್ನು, ಸಿರಿಂಜ್ಗಳನ್ನು ಅಥವಾ ಮಾತ್ರೆಗಳನ್ನು ಅಥವಾ ಏನೋ ಇಂಜೆಕ್ಷನ್ಗಳನ್ನು ಹೀಗೆ ಎಲ್ಲಂದರಲ್ಲಿ ಬಿಸಾಡೋ ಹಾಗಿಲ್ಲ, ಅದೊಂದು ಕಟ್ಟುನಿಟ್ಟಿನ ನಿಯಮವೇ ಇದೆ. ಇಲ್ಲಿ ನಿಯಮ ಯಾರೂ ಪಾಲನೆ ಮಾಡಲ್ಲ, ನಿಯಮ ಪಾಲಿಸಬೇಕಾದಂಥವರು ಪಾಲನೆ ಮಾಡದೇ ಹೋದರೆ ಅದಕ್ಕೆ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರೆ ಇದು ಸ್ವೇಚ್ಛಾಚಾರ ಆಗೋಗುತ್ತೆ ಅಂತ ಸುರೇಶ್ ಬಾಬು. ದಶರಥ್, ನಿಜವಾಗ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿ ಇದೆ, ಅಲ್ಲಿ 4ರಿಂದ 5ಕ್ಕೂ ಹೆಚ್ಚು ಪರ್ಮಿಷನ್ ಇಲ್ದಿರೋ ಇರ್ತಕ್ಕಂತಹ ನರ್ಸಿಂಗ್ ಹೋಮ್ಗಳಿದೆ, ಕ್ಲಿನಿಕ್ಗಳಿದೆ. ಆ ಕ್ಲಿನಿಕ್ಗಳಲ್ಲಿ ಸೂಕ್ತವಾಗಿ ಏನು ವೈದ್ಯಕೀಯ ಸಲಕರಣೆಗಳನ್ನ ಅಂದ್ರೆ ಬಳಸಿದಂತಹ ಸಾಧನ ಸಲಕರಣೆಗಳನ್ನ ಅದನ್ನ ಕಾನೂನಾತ್ಮಕವಾಗಿ ಮತ್ತು ವೈಜ್ಞಾನಿಕವಾಗಿ ಅವುಗಳನ್ನ ಸೆಗ್ರಿಗೇಟ್ ಅಂದ್ರೆ ಕಸಾನ ವಿಲೇವಾರಿ ಮಾಡ್ದಂಗೆ ಅವುಗಳನ್ನ ಟೆಕ್ನಿಕಲಿ ತುಂಬಾ ಸೂಕ್ಷ್ಮವಾಗಿ ಅವುಗಳನ್ನ ವಿಲೇವಾರಿ ಮಾಡಬೇಕು. ಆದ್ರೆ ಬೂದಿಗೆರೆ ಇರತಕ್ಕಂತಹ ಕ್ಲಿನಿಕ್ಗಳು ಮತ್ತು ಆಸ್ಪತ್ರೆಗಳು ಎಲ್ಲೆಂದ್ರಲ್ಲಿ ಏನೋ ರಾಜಾರೋಷವಾಗಿ ಬಿಸಾಕಿರೋದ್ರಿಂದ ಮಳೆ ನೀರಲ್ಲಿ ರಾಜಕಾಲುವೆ ಮೂಲಕ ಚರಂಡಿ ಮೂಲಕ ಕೊಚ್ಕೊಂಡು ಬಂದಂತಹ ಮಳೆ ನೀರು ಈ ಏನ ಆಸ್ಪತ್ರೆಗಳು ಕ್ಲಿನಿಕ್ ಮಾಡಿರ್ತಕ್ಕಂತಹ ಅಕ್ರಮಗಳನ್ನ ಬೇಕಾಬಿಟ್ಟಿ ಬಿಸಾಕಿರ್ತಕ್ಕಂತಹ ವೈದ್ಯಕೀಯ ಸಾಧನ ಸಲಕರಣೆಗಳನ್ನ ಬಳಸಿ ಬಿಸಾಕಿರ್ತಕ್ಕಂತ ಸೂಕ್ಷ್ಮವಾಗಿ ಅವುಗಳನ್ನ ಸೆಗ್ರಿಗೇಟ್ ಮಾಡಬೇಕಾಗಿರ್ತಕ್ಕಂತಹ ಸಾಧನ ಸಲಕರಣೆಗಳನ್ನ ಸಿರಿಂಜ್ಗಳನ್ನ ಎಲ್ಲೆಂದಲ್ಲಿ ಬಿಸಾಕಿದ ಪರಿಣಾಮ ಅವು ಮಳೆ ನೀರಲ್ಲಿ ಕೊಚ್ಕೊಬಂದು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯ ಇಲಾಖೆ ಅಕ್ರಮಗಳನ್ನ ನೀರಿನ ಮೂಲಕ ಮಳೆ ನೀರಿನ ಮೂಲಕ ಅದು ಆಚೆ ಹಾಕಿರ್ತಕ್ಕಂಥದ್ದು ಬಟ ಬಯಲು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಬೂದಿಗೆರೆ ಗ್ರಾಮ ಪಂಚಾಯತಿ PDO ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು, ಹಾಗೆಯೇ ದೇವನಹಳ್ಳಿ ತಾಲೂಕು ಆರೋಗ್ಯ ಘಟಕ, ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಚೇತನ್ ಕುಮಾರ್ ಅವರ ಅಕ್ರಮಗಳು ಈ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂಗೆ ಅವ್ರ ಮೇಲೆ ತುಂಬಾ ದೊಡ್ಡ ಗಂಭೀರ ಆರೋಪಗಳಿದೆ. ನೇರವಾಗಿ ಹೊಸಕೋಟೆಯ ಒಬ್ಬ ಆಸ್ಪತ್ರೆಯ ವೈದ್ಯನೇ ಅಂದ್ರೆ ತಾಲೂಕು ಆರೋಗ್ಯಾಧಿಕಾರಿಯೇ DHO ಅವರು ಸೂಕ್ತ ಕಾನೂನು ಕ್ರಮಗಳು ಜರುಗಿಸ್ತಾ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ಆರೋಪ ಮಾಡಿದ್ರು, ಗಂಭೀರ ಆರೋಪಗಳು. ಅಧಿಕಾರಿಗಳು ಹಣದ ಆಮಿಷಕ್ಕೊಳಗಾಗಿ ಈ ರೀತಿ ಕಾನೂನನ್ನ ಗಾಳಿಗೆ ತೂರ್ತಾ ಇದ್ದಾರೆ ಅನ್ನೋದು ಬೂದಿಗೆರೆಯಲ್ಲಿ ಮಳೆಯ ರೂಪದಲ್ಲಿ ಸಿರಿಂಜ್ಗಳು ಆಚೆ ಬಿದ್ದಿರೋ ರೂಪದಲ್ಲಿ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ಈ ಪ್ರಕರಣವನ್ನ ಜಿಲ್ಲಾಧಿಕಾರಿಗಳಾಗ್ಬೋದು, ರಾಜ್ಯ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಮತ್ತೆ ಈ ರೀತಿ ಪ್ರಕರಣ ಮರುಕಳಿಸದಂತೆ ಕ್ರಮ ಜರುಗಿಸಲೇಬೇಕಿದೆ. ದಶರಥ್, ಥ್ಯಾಂಕ್ ಯು ಸುರೇಶ್ ಬಾಬು ನಿಮ್ಮ ಮೇಲೆ ಮಾಹಿತಿಗೆ. ಇದೀಗ ಸ್ಥಳೀಯರಿದ್ದಾರೆ ವೆಂಕಟೇಶ್ ಅಂತ, ಅವರನ್ನು ಮಾತಾಡ್ಸೋಣ. ನಮಸ್ತೆ ವೆಂಕಟೇಶ್ ಅವರೇ. ಸರ್ ನಮಸ್ತೆ ಸರ್. ಏನ್ ಕಂಡು ಕಂಡಲ್ಲೆಲ್ಲ ನಿಮ್ಮ ಊರಲ್ಲಿ ಸಿರಿಂಜ್ಗಳೇ ಕಾಣಿಸ್ತಾ ಇದೀವಂತೆ?
ಸರ್ ಹೌದು, ಯಾಕಂದ್ರೆ ಮೊನ್ನೆ ಭಾನುವಾರ ಸಿಕ್ಕಾಪಟ್ಟೆ ಗ್ರಾಮಾಂತರ ಪ್ರದೇಶಗಳೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದ್ದು ನಿಜ. ಆದ್ರೆ ರಾತ್ರಿ ಸುಮಾರು ಒಂದು 9:30 ವೇಳೆಗೆ ಅದು ರಸ್ತೆಗಳೆಲ್ಲ ಅಂದ್ರೆ ರಸ್ತೆ ಮತ್ತೆ ಮೋರಿಗಳೆಲ್ಲ ನೀರು ತುಂಬಿಕೊಂಡಿತ್ತು. ಆ ನೀರು ತುಂಬಿಕೊಂಡಂತ ಸಂದರ್ಭದಲ್ಲಿ ಹಿಂದಿಂದು ಅಂದ್ರೆ ಹಿಂದೆ ಯಾವತ್ತೂ ಅದು ನಾವು ಯಾವತ್ತೂ ನೋಡಿರ್ಲಿಲ್ಲ. ಅಂದ್ರೆ ಹಿಂದೆ ಸುಮಾರು ಬೂದಿಗೆರೆ ಗ್ರಾಮದಲ್ಲಿ ಕಡಿಮೆ ಅಂದ್ರೆ ಸುಮಾರು 5-6 ಸ್ಥಳೀಯ ಆಸ್ಪತ್ರೆಗಳಿದೆ. ಆ ಆಸ್ಪತ್ರೆಗಳಿರ್ತಕ್ಕಂಥ ಇಷ್ಟು ದಿವಸ ನಮ್ಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಷ್ಟು ದಿವಸ ನಮ್ಗೆ ಅಲ್ಲಿ ತ್ಯಾಜ್ಯವನ್ನ ಮೆಡಿಕಲ್ ತ್ಯಾಜ್ಯವನ್ನ ತಂದು ಆ ಸಿರಿಂಜ್ಗಳನ್ನ ತಂದು ಮೋರಿಲ್ ಹಾಕ್ತಿದ್ರ, ಅದು ಒಂದು ಪ್ರಶ್ನೆ ನಮ್ಗೆ ಕಾಡ್ತಿದ ನೋಡಿತ್ತು ಕೂಡಲೇನೆ. ಯಾಕಂದ್ರೆ ಇಷ್ಟು ದಿವಸ ಏನೋ ಆ ಕಸವನ್ನ ವಿಲೇವಾರಿ ಮಾಡ್ಲಿಕ್ಕೆ ಅಂತಾನೆ ಒಂದಷ್ಟು ಏನೋ ಬಂದು ಅದನ್ನ ವಿಲೇವಾರಿ ಮಾಡ್ಲಿಕ್ಕಂತ ಒಂದಷ್ಟು ನಿಯಮಗಳಿದೆ. ಅದರಲ್ಲೆಲ್ಲವನ್ನು ಹೊರತುಪಡಿಸಿ ಮೋರಿಗಳಲ್ಲಿ ಹಾಕ್ತಿದಾರ ಅಂತಕ್ಕಂಥದ್ದು ಒಂದು ನಮ್ಗೆ ಅಸಮಾಧಾನ. ಆದ್ರೆ ರಾತ್ರಿ 9:10 ಆಗಿದ್ದಕ್ಕೆ ಅಟ್ ಲೀಸ್ಟ್ ಮಕ್ಳು ಮರಿ ಯಾರು ಆಡ್ತಾರಿಲ್ಲ ಸರಿ, ಆದ್ರೆ ಮಕ್ಳು ಏನಾದ್ರೂ ಆಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಆಗಿದ್ರೆ ಆ ಮಕ್ಳಿಗೆ ಏನಾದ್ರು ಎಫೆಕ್ಟ್ ಆಗಿದ್ರೆ ಅಥವಾ ಸಾಂಕ್ರಾಮಿಕ ರೋಗಗಳು ಮತ್ತೆ ಇನ್ನೊಂದು ಸಿರಿಂಜ್ ಚುಚ್ಕೊಳ್ಳೋದು ಏನಾದ್ರು ಆಗಿದ್ರೆ ಯಾರು ಇದಕ್ಕೆ ಹೊಣೆ ಅಂತಕ್ಕಂಥದ್ದು ಒಂದು ನಿಜಕ್ಕೆ ಕಾಡುತ್ತೆ ಸರ್ ಅಲ್ಲಿ. ಸರ್, ಈಗಲಾದ್ರೂ ಅದನ್ನ ತೆರವುಗೊಳಿಸಿದಾರಾ ವೆಂಕಟೇಶ್ ಅವರೇ? ಸರ್, ಆದ್ರೆ ರಾತ್ರಿ 9:30 10 ಆಗಿದ್ರಿಂದ ಸಂಬಂಧಪಟ್ಟ ಯಾವ ಪಂಚಾಯತಿ ಅವರು ಬಂದಿಲ್ಲ, ಜೊತೆಲಿ ಆರೋಗ್ಯ ಇಲಾಖೆ ಕೂಡ ಯಾರು ಬಂದಿರ್ಲಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರೇ ಅಂದ್ರೆ ನೆರೆಯವರೇ ಇರ್ತಕ್ಕಂಥ ಮನೆಯವರೇ ಸೇರಿ ಅದನ್ನ ಗುಡಿಸಿ ಒಂದ್ ಕಡೆ ಶೇಖರಣೆ ಮಾಡಿ ಅದನ್ನ ಒಂದ್ ಕಡೆ ಇಡ್ತಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಬಿಟ್ರೆ ನಿನ್ನೆ ಇದೆಲ್ಲ ಎಚ್ಚೆತ್ಕೊಂಡ್ಮೇಲೆ ನಿನ್ನೆ ಬೆಳಿಗ್ಗೆ ಮಾತ್ರ ಒಂದು DHO ಮತ್ತೆ ಆ ಸಿಬ್ಬಂದಿ ಪಂಚಾಯತಿ ಸಿಬ್ಬಂದಿ ಬಂದು ಸುಮ್ನೆ ನಾಮಕರಿಸ್ದಾಗೆ, ಅಂದ್ರೆ ಊರೆಲ್ಲ ಕೊಳ್ಳೋದ್ಮೇಲೆ ಊರ್ ಬಾಕ್ಲ ಹಾಕಿದ್ರು ಅಂದಂಗೆ ಇದೆಲ್ಲ ಬಂದು ಸುಮ್ನೆ ನೋಡ್ಕೊಂಡು ನಾಮಕರಿಸ್ದಕ್ಕೆ ಹೋಗಿದ್ದಾರೆ. ಬಿಟ್ರೆ ಆ ಇಲಾಖೆಗೆ ಅಂದ್ರೆ ಸರ್ ಹಾಗೆ ಸಂಪರ್ಕದಲ್ಲಿ ವೆಂಕಟೇಶ್ ಅವರೇ, ಚೆನ್ನಪ್ಪ ಇದಾರೆ ಗ್ರಾಮ ಪಂಚಾಯತಿ PDO, ನೀವು ಕೂಡ ಅವ್ರ ಪ್ರಶ್ನೆ ಕೇಳ್ಬೋದು. ಚೆನ್ನಪ್ಪ ಅವ್ರು ನಮಸ್ಕಾರ. ನಮಸ್ತೆ. ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಕ್ಲಿನಿಕ್ ಗಳಿದಾವೆ ಸರ್? ನಿಮ್ಮಲ್ಲಿ ಏನಾದ್ರು ಪರ್ಮಿಷನ್ ತಗೊಂಡಿದಾರ? ಇಲ್ಲ ಸರ್, ಯಾವ್ದು ತಗೊಂಡಿಲ್ಲ. ಒಂದೇ ಕ್ಲಿನಿಕ್ ಇದೆ. ಬಟ್ ಆ ಕ್ಲಿನಿಕ್ ಇರೋದು ಆ ವಾರ್ಡ್ ಅಲ್ಲ, ಅದು ಈ ಕಡೆ ವಾರ್ಡ್ ಅಲ್ಲಿ ಇದೆ. ನಿಮಗೆ ವಿಷಯ ಗೊತ್ತು ಹಾಗಾದ್ರೆ? ವಿಷಯ ಗೊತ್ತು ಸರ್, ಅವ್ರಿಗೆ ನಾವು ಲಾಸ್ಟ್ ಟೈಮ್ ಒಂದ್ಸರಿ ನೋಟಿಸ್ ಕೊಟ್ಟಿದೀವಿ, ಈ ತರ ನೀವು ಡಿಸ್ಪೋಸಲ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ನೋಟಿಸ್ ಕೊಟ್ಟು ಇಲ್ಲ ಅವತ್ತಿನ ಸರ್ ಮಾಡ್ಕೊಂಡಿದ್ರು. ಮತ್ ಈಗ ಎಲ್ಲಿ ಹೊರಗಡೆ ಎಲ್ಲೂ ಇಲ್ಲ, ಯಾಕೆಂದ್ರೆ ನಾವು ಕಸ ಡೈಲಿ ಕಲೆಕ್ಟ್ ಮಾಡ್ತೀವಲ್ಲ, ಡೈಲಿ ಟ್ರ್ಯಾಕ್ಟರ್ ಕಸ ಕಲೆಕ್ಟ್ ಮಾಡ್ತೀವಿ. ಆ ತರದೇನ್ ಕಂಪ್ಲೇಂಟ್ ಇರ್ಲಿಲ್ಲ. ಈಗ ಚರಂಡಿಲ್ ಬರ್ತಾ ಇದೆ ಅಂದ್ರೆ ಮತ್ತೆ ಎಲ್ಲಿ ಅವರು ಎಲ್ಲಾನ ಗೊತ್ತಿಲ್ದಿರ ಒಳಗೆ ಎಲ್ಲ ಇಡ್ತಾ ಇದಾರೆ ಅಂತ ಈಗ ಚೆಕ್ ಮಾಡ್ಬೇಕು. ಗೊತ್ತಾದ್ಮೇಲೆ ಏನ್ ಕ್ರಮ ತಗೊಂಡಿದ್ದೀರಿ ಅದನ್ನಾರು ಹೇಳಿ ಸರ್? ಗೊತ್ತಾದ್ಮೇಲೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಿ ಸರ್? ಇವಾಗ ನಿನ್ನೆ ನಿನ್ನೆ ತಾವ್ ಹೇಳದ್ಮೇಲೆ ಗೊತ್ತಾಗಿರೋದು, ನಿನ್ನೆ ನಾನು ಎಲೆಕ್ಷನ್ ಡ್ಯೂಟಿ ಟ್ರೈನಿಂಗ್ ಇತ್ತು MLC ಎಲೆಕ್ಷನ್. ಈಗ ಹೋಗಿ ಮತ್ತೆ ಅವ್ರನ್ನ ಎನ್ಕ್ವೈರಿ ಮಾಡ್ತೀನಿ ಸರ್, ನೋಟಿಸ್ ಕೊಟ್ಟು. ವೆಂಕಟೇಶ್ ಇದಾರೆ ಸ್ಥಳೀಯರ, ಅವರು ನಿಮ್ ಜೊತೆ ಮಾತಾಡ್ಬೇಕಂತೆ. ವೆಂಕಟೇಶ್ ಅವರು ಮಾತಾಡಿ, ಚೆನ್ನಪ್ಪ ಇದ್ದಾರೆ ಗ್ರಾಮ ಪಂಚಾಯತಿ PDO ಅವರು. ಸರ್, ಅಂದ್ರೆ ಈ ಇಂಜೆಕ್ಷನ್ ಗಳು ಇಷ್ಟಿಷ್ಟ ಆಗ್ತಿದ್ರು, ಮಳೆ ಬಂದಾಗ ಮಾತ್ರ ಅದನ್ನ ಈಚೆಗ್ ಬಂದಿದ್ ಮಾತ್ರ ಗೊತ್ತಾಗ್ತದೆ. ಆದ್ರೆ ಊರಲ್ಲಿ ಮಕ್ಕಳಾಡ್ತಾರೆ, ಬೀದಿಗಳಲ್ಲಿ ಜನಸಾಮಾನ್ಯರು ಓಡಾಡ್ತಾರೆ, ಆಮೇಲೆ ಬೀದಿಗಳಲ್ಲಿ ಎಲ್ಲೂ ಆ ತರದ್ದು ಕಂಪ್ಲೇಂಟ್ಸ್ ಇರ್ಲಿಲ್ಲ ಸರ್, ಯಾಕಂದ್ರೆ ನಾವು ಡೈಲಿ ಕಸ ಕಲೆಕ್ಟ್ ಮಾಡ್ತೀವಿ. ಅವ್ರ ಕಸ ನಾವು ತಗೊಳ್ತಾ ಇಲ್ಲ, ಮೆಡಿಕಲ್ ವೇಸ್ಟ್ ನೀವು ಬೇರೆ ತರ ಡಿಸ್ಪೋಸ್ ಮಾಡ್ಬೇಕು ಅಂತಿದೆ, ಅಲ್ಲಿ ಮಾಡಿ ಅಂತ ಅಲ್ಲಿ ಮಾಡ್ತಾ ಇದ್ರು ಅವರು. ಚೆನ್ನಪ್ಪ ಸರ್, ಮಳೆ ಬಂದಾಗ್ಲೇ ಅದು ಈಚೆ ಬಂದಿರೋದು. ಅಂದ್ರೆ ಒಂದು 5-10 ಆದ್ರೂ ಪರವಾಗಿಲ್ಲ ಸರ್, 1000 ಗಟ್ಟಲೆ ಬೀದಿಲಿ ಬಂದಾಗ ಇಷ್ಟು ದಿವಸ ಅಲ್ಲೇ ಆಗ್ತಿದ್ರ ಅನ್ನೋದು ನಮ್ಮ ಗ್ರಾಮದಲ್ಲಿ ಈ ಮನೆಗಳವ್ರದ್ದು ವಾದ ಸರ್. ಸರ್, ಈಗ ನಾವು ನೋಡುವಾಗ ಹೊರಗಡೆ ಎಲ್ಲ ಕಾಣ್ತಾ ಇರ್ಲಿಲ್ಲ ಅದು, ಈಗ ಮಳೆ ಬಂದಾಗ್ಲೇ ಅದ್ರ ವಿಚಾರ ಈಚೆ ಬಂದಿರೋದು. ನಾವು ತಕ್ಷಣಕ್ಕೆ ಅವ್ರ ಹತ್ರ ಬಿಟ್ಟು ಹೋಗ್ತಿದ್ದೆ. ಸರ್, ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೇವಲ ಒಬ್ರು ಮಾತ್ರ ಪರ್ಮಿಷನ್ ತಗೊಂಡಿದ್ದಾರೆ ಕ್ಲಿನಿಕ್? ಅಲ್ಲ, ಹಾಸ್ಪಿಟಲ್ ಇರೋದೇ ಒಂದು ಸರ್. ಹಾಸ್ಪಿಟಲ್ ಇರೋದೇ ಒಂದು ಆಸ್ಪತ್ರೆ ಇರೋದು 5-6 ಇದೆ ಸರ್, ಸ್ಥಳೀಯವಾಗಿ ಆಸ್ಪತ್ರೆ ಎಲ್ಲ 5-6 ಇದೆ. ಆದ್ರೆ ಬರೀ ಇವ್ರು ಒಬ್ರು ಮಾತ್ರ ಮಾಡಿದಾರೆ ಅಂತ ಹೇಳಿ ಪ್ರಶ್ನೆ ಮಾಡೋದಲ್ಲ. ಎಲ್ಲರೂ ಅನ್ವಯ ಆಗಿ ಏನಾದ್ರು ಕಟ್ಟುನಿಟ್ಟಾಗಿ ಏನಾದ್ರು ಮಾಡ್ಬೇಕಲ್ವಾ ಮುಂದಿನ ದಿನಗಳಲ್ಲಿ, ಈ ತರ ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ. ಖಂಡಿತ ಎಲ್ಲರಿಗೂ ನೋಟಿಸ್ ಕೊಟ್ಟು ಸರ್, ಬರೀ ನೋಟಿಸ್ ಕೊಟ್ಟು ಅವರಿಂದ ರಿಪ್ಲೈ ತಗೊಂಡ್ರೆ ವಿತೌಟ್ ಲೀಗಲ್ ಆಗಿ ಮಾಡ್ತಾ ಇಲ್ಲ ಅಂತಂದ್ರೆ ನಾವು ಮೇಲಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ರು ಮಾಡ್ತೀವಿ. ಓಕೆ, ಆರೋಗ್ಯ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿ ಅವ್ರನ್ನ ಕ್ಲಿನಿಕ್ ಬಂದ್ ಮಾಡ್ತೀವಿ. ಓಕೆ, ನಾವು ನಿರೀಕ್ಷೆ ಮಾಡ್ತೀವಿ ಸರ್, ಈಗ ಈ ಕೆಲಸ ನಿಮ್ಮಿಂದ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಇಲ್ಲ, ಈಗ ಜಸ್ಟ್ ಹೇಳ್ತಾ ಇದ್ನಲ್ಲ ಸರ್, ನಿನ್ನೆ ಎಲೆಕ್ಷನ್ ಡ್ಯೂಟಿ ಟ್ರೈನಿಂಗ್ ಇತ್ತು ನಮಗೆ MLCದು. ಧನ್ಯವಾದಗಳು ಚೆನ್ನಪ್ಪ ಅವರೇ, ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಇನ್ನು ವೆಂಕಟೇಶ್ ಅವರು ಕೂಡ ನಮ್ಮ ಜೊತೆ ಮಾತಾಡಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಎಸ್, ಇದಾಗಿತ್ತು ಅಲ್ಲಿನ ಹೇಳದೆ ಕೇಳದೆ ಎಲ್ಲಂದ್ರಲ್ಲಿ ಬಿಸಾಡಿದಂಥ ವೈದ್ಯಕೀಯ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಬೇಕು, ಅದನ್ನು ಸೆಗ್ರಿಗೇಟ್ ಮಾಡಬೇಕು, ಡಿಸ್ಪೋಸ್ ಮಾಡುವಂಥ ನಿಯಮಗಳಿದ್ದಾವೆ, ಕಟ್ಟುನಿಟ್ಟಿನ ನಿಯಮಗಳನ್ನು
ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಮಾಡದೆ ಹೋದರೆ ಆಸ್ಪತ್ರೆಯನ್ನೇ ಬಂದ್ ಮಾಡುವಂಥ ಎಚ್ಚರಿಕೆಯನ್ನು ಅಲ್ಲಿನ PDO ಕೊಟ್ಟಿದ್ದಾರೆ. ಕಾದ್ ನೋಡೋಣ.